ಎಚ್ಕೆಇ ಸಂಸ್ಥೆ ಸಮರ್ಪಕ ಅಭಿವೃದ್ಧಿ, ಎಸ್ವಿ ಕಾಮರೆಡ್ಡಿ ಪೆನಲ್ಗೆ ಮತ ನೀಡುವಂತೆ ಚುನಾವಣಾ ಅಧ್ಯಕ್ಷ ಅಭ್ಯರ್ಥಿ ಡಾಕ್ಟರ್ ಎಸ್ವಿ ಕಾಮರೆಡ್ಡಿ ಅವರು ಮತದಾರರಲ್ಲಿ ಮನವಿ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಎಚ್ಕೆಇ ಸಂಸ್ಥೆ ಅಭಿವೃದ್ಧಿಯೇ ನಮ್ಮ ಮೊದಲ ಆದ್ಯತೆಯಾಗಿದ್ದು ಹಲವು ಯೋಜನೆಗಳನ್ನು ಜಾರಿಗೆ ತರುವ ಸಂಕಲ್ಪವನ್ನ ಹೊಂದಿದ್ದೇವೆ. ಹೀಗಾಗಿ ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ಪೆನಲ್ಗೆ ಮತ ನೀಡುವಂತೆ ಕೋರಿಕೊಂಡರು. ಎಜುಕೇಷನ್ ಸೊಸೈಟಿಯ ಒಂದು ಚುನಾವಣೆ 16ನೇ ತಾರೀಕಂದು ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ನಮ್ಮ ಒಂದು ಪ್ರೆಸ್ ಮೀಟ್, ನಮ್ಮ ಪ್ರಣಾಳಿಕೆ, ನಾವು ಮುಂದೆ ಬಂದು ಈ ಚುನಾವಣೆಯಲ್ಲಿ ನಮ್ಮ ಪ್ರಣಾಳಿಕೆ ನಾವು ಏನು ಮಾಡಬೇಕು, ನಾವು ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿಗೆ ನಾವು ಅಭಿವೃದ್ಧಿ ಯಾವತ್ತ ತೊಗೊಂಡು ಹೋಗ್ಬೇಕಂತ ನಾವು ಈ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಒಂದು ಪ್ಯಾನೆಲ್, ಕಾಮರೆಡ್ಡಿ ಪ್ಯಾನೆಲ್ ಇವತ್ತು ನಿಮ್ಮ ಎದುರುಗಡೆ ಇದ್ದೀವಿ. ನಮ್ಮ ಒಂದು ನಡೆ ಅಭಿವೃದ್ಧಿ ಕಡೆ ಅಂತ ನಾನು ಹೇಳುತ್ತಾ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಸೇವ್, ಸೆಕ್ಯೂರ್, ಸಕ್ಸೀಡ್ ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಚುನಾವಣೆ ಎದುರಿಸ್ತಾ ಇದ್ದೀವಿ. ತಮಗೆಲ್ಲರಿಗೂ ಮಾಹಿತಿ ಇರುವ ಹಾಗೆ ನಮ್ಮ ಈ ಒಂದು ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ 1958ರಲ್ಲಿ ಪ್ರಾರಂಭವಾಯಿತು. ಅಂದಿನಿಂದ ಇಲ್ಲಿವರೆಗೆ ನಮ್ಮ ಸೊಸೈಟಿ ಅನೇಕ ಆಡಳಿತ ಮಂಡಳ ಮತ್ತು ಅಧ್ಯಕ್ಷರು ಆಗಿ ಹೋಗಿದ್ದಾರೆ. ತಮಗೆಲ್ಲರಿಗೂ ಗೊತ್ತು, ಮಾದೇವಪ್ಪ ರಾಮ್ಪುರಿ ಅವರು ಫೌಂಡರ್ ಪ್ರೆಸಿಡೆಂಟ್ ಆಗಿ ಆಮೇಲೆ ಅನೇಕ ಅಧ್ಯಕ್ಷರು ಬಂದಿದ್ದಾರೆ, ಹೋಗಿದ್ದಾರೆ. ಅವರವ್ರ ಕಾಲದಲ್ಲಿ ಅವರವ್ರು ಏನೇನು ಮಾಡಬೇಕಾಗಿತ್ತು ಮಾಡಿದ್ದಾರೆ. ಬಟ್ ಇವತ್ತು ನಮ್ಮ ಪರಿಸ್ಥಿತಿ ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ ಒಂದು ಗಂಭೀರ ಸ್ಥಿತಿಯಲ್ಲಿದೆ, ತಮಗೆಲ್ಲರಿಗೂ ಗೊತ್ತು. ಯಾಕಂದರೆ ಇದು ಒಂದು 70 ವರ್ಷಕ್ಕಿಂತ ಹೆಚ್ಚಿನ ಒಂದು ಸೊಸೈಟಿ, ಇದು ಸಂಸ್ಥೆ, ಇದು ಇದು ಯಾವ ಮಟ್ಟಕ್ಕೆ ಬೆಳಿಬೇಕಾಗಿತ್ತು ಆ ಮಟ್ಟಕ್ಕೆ ನಾವು ಇಂದು ಕಾಣ್ತಾ ಇಲ್ಲ ಇಲ್ಲಿ. ಅದಕ್ಕೆ ಈ ಒಂದು ದೃಷ್ಟಿ ಇಟ್ಕೊಂಡು ನಾವು ಈ ಒಂದು ಸಂಸ್ಥೆಯ ಆರ್ಥಿಕ ಸದೃಢತೆಯನ್ನು ತರಬೇಕಾಗಿದೆ, ಸಿಬ್ಬಂದಿಗಳ ಆರ್ಥಿಕ ಭದ್ರತೆ ಮಾಡಬೇಕಾಗಿದೆ, ಸದಸ್ಯರ ಶ್ರೇಯೋಭಿವೃದ್ಧಿ ಮಾಡಬೇಕಾಗಿದೆ, ಮತ್ತು ನಮ್ಮ ಒಂದು ಈ ಸಂಸ್ಥೆ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಶೈಕ್ಷಣಿಕ ಒಂದು ಎತ್ತರ ಮಟ್ಟಿಗೆ ಒಯ್ಯಬೇಕಂತ ಒಂದು ಉದ್ದೇಶ ಇಟ್ಟುಕೊಂಡು ನಮ್ಮ ಈ ಒಂದು ಪ್ಯಾನಲ್ ರಚಿಸಿ ನಾವು ಈ ಕಣದಲ್ಲಿ ಇಳಿದಿದ್ದೇವೆ. ನಮ್ಮ ಈ ಪ್ಯಾನಲ್ನಲ್ಲಿ ನಮಗೆ ಉಪಾಧ್ಯಕ್ಷರಾಗಿ ನಿತಿನ್ ಜವಳಿಯವರಿದ್ದಾರೆ, ಸದಸ್ಯರಾಗಿ ದೇವರಮನಿಯವರಿದ್ದಾರೆ, ಮಲ್ಲಿಕಾರ್ಜುನ್ ಕಪಾಟೆ ಅವರಿದ್ದಾರೆ, ಅಲ್ಲಂಪ್ರಭು ಇದ್ದಾರೆ, ದಿನೇಶ್ ಶಣ್ಕಲ್ ಇದ್ದಾರೆ, ಅನಿಲ್ ಮರಗೋಳ್ ಇದ್ದಾರೆ, ನಮ್ಮ ನಿಷ್ಠಿ ದೊಡ್ಡಪ್ಪ ಇದ್ದಾರೆ, ನಾಗಣ್ಣ ಗಂಟಿ ಇದ್ದಾರೆ, ರವಿ ಸರ್ಸಂಬಿ ಇದ್ದಾರೆ, ಶಿವಾನಂದ್ ಚುಕ್ಕಿ ಇದ್ದಾರೆ, ಮತ್ತು ನಮ್ಮ ಒಂದೇ ಪ್ಯಾನಲ್ ನಮ್ಮ ಮಹಿಳಾ ಪ್ರತಿನಿಧಿ ಕೊಟ್ಟು ನಾವು ಡಾಕ್ಟರ್ ಸುಧಾ ಹಾಲ್ಕೈ ಅವರಿದ್ದಾರೆ, ಮತ್ತು ಪ್ರಶಾಂತ್ ಇದ್ದಾರೆ, ಮತ್ತು ಇನ್ನೂ ವಿನಯ್ ಕಮಲಾಪುರ್ ಇದ್ದಾರೆ. ನಮ್ಮದು ಆ್ಯಕ್ಚುಲಿ ಇವತ್ತೊಂದು ಚುನಾವಣೆಯಲ್ಲೂ ಕೂಡ ಒಂದು ಮೀಟಿಂಗ್ ಇತ್ತು, ಅಲ್ಲಿ ನಮ್ಮ ವಿನಯ್ ಅವರು ಪ್ರಾತಿನಿಧ್ಯ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಚುನಾವಣೆ ಎದುರಿಸ್ತಾ ಇದ್ದೀವಿ. ತಮಗೆಲ್ಲರಿಗೂ ಗೊತ್ತಿದೆ, ಈ ಒಂದು ಚುನಾವಣೆಯಲ್ಲಿ 3 ಪ್ಯಾನಲ್ ಇದ್ದಾವೆ, ನಮ್ಮದೊಂದು, ಮತ್ತು ಎದುರಾಳಿ ನಮೋಶಿ ಅವರೊಂದು, ಮತ್ತು ಬಿಲ್ಗುಂದಿ ಸಂತೋಷ್ ಬಿಲ್ಗುಂದಿ ಅವರು 3 ಪ್ಯಾನಲ್ ಇದ್ದಾರೆ. ತಮ್ಮ ಎದುರುಗಡೆ 3 ಅಭ್ಯರ್ಥಿ ಇದ್ದಾರೆ, ಅವರ ಆಡಳಿತ ಆಲ್ರೆಡಿ ಮಾಡಿದ್ದು ನೋಡಿದ್ದಾರೆ ಜನ, ಯಾವ ರೀತಿಯಲ್ಲಿ ಆಡಳಿತ ಆಗಿದೆ, ಯಾವ ರೀತಿಯಲ್ಲಿ ನಮ್ಮ ಸೊಸೈಟಿ ಮಟ್ಟ ಈ ಲೆವೆಲ್ಗೆ ಏನು ಉಳಿದಿದೆ, ಅವರು ಆಡಳಿತ ಮಾಡುವಾಗ ಏನೇನು ಮಾಡಿದ್ದಾರೆ ಅಂತ ತಮ್ಮ ಕಣ್ಣೆದುರಿಗಿದೆ. ನಾನು ಟೀಕೆ ಟಿಪ್ಪಣಿ ಮಾಡುವಂಥ ಒಂದು ಅರ್ಥ ಇಲ್ಲ. ನಾವು ಇಲ್ಲಿ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮುಂದೆ ನಾವು ಯಾವ ರೀತಿ ಅಭಿವೃದ್ಧಿ ಮಾಡಬೇಕಂಥೇಳಿ ನಾವು ಹೊರಟಿದ್ದೀವಿ. ನಮ್ಮದು ಅಭಿವೃದ್ಧಿ ಏನಪ್ಪ ಅಂತಂದರೆ, ಮೊಟ್ಟ ಮೊದಲಿಗೆ ನಾವು ಇಲ್ಲಿ ಎಂಪ್ಲಾಯೀಸ್ ಬಗ್ಗೆ ನಾವು ಭಾಳ ಕಾಳಜಿ ತಗೋಬೇಕಾಗಿದೆ. ಯಾಕಂದರೆ ಯಾವುದೇ ಸಂಸ್ಥೆ ಆಗಿರಲಿ, ನಾವು ಎಂಪ್ಲಾಯೀಸ್ ಆರ್ ದಿ ಫೌಂಡೇಶನ್ ಅಂತ ಅನ್ಬೋದು, ಅವರು ಒಂದು ಪಿಲ್ಲರ್ ಇದ್ದಂಗೆ. ಅದಕ್ಕೆ ನಮ್ಮ ಸಂಸ್ಥೆಯಲ್ಲಿ
ಎಂಪ್ಲಾಯೀಸ್ ಬಗ್ಗೆ ತಾರತಮ್ಯ ಬಹಳ ಆಗಿಬಿಟ್ಟಿದೆ. ಈ ಒಂದು ತಾರತಮ್ಯವನ್ನು ನಾವು ಹೋಗಲು ನಾವು ನಮ್ಮ ಒಂದು ಏನು ಉದ್ದೇಶ ಅಂದರೆ ಒಂದು ಸಂಸ್ಥೆ, ಒಂದು ಸಿಬ್ಬಂದಿ, ಒಂದು ವೇತನ, ಇದನ್ನು ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಇದು ನಾವು ಮಾಡಿದರೆ ಸೊಸೈಟಿ ಸಂಸ್ಥೆ ಕೂಡ ಬೆಳೆಯುತ್ತೆ. ಯಾಕಂದರೆ ಎಲ್ಲಿವರೆಗೆ ಎಂಪ್ಲಾಯೀಸ್ ನಾವು ಸರಿಯಾಗಿ ನೋಡಿಕೊಳ್ಳಿಲ್ಲ ಅಲ್ಲಿವರೆಗೆ ಯಾವುದೂ ಸಂಸ್ಥೆ ನಮ್ಮದು ಉದ್ದ ಆಗೋದಿಲ್ಲ. ಇದು ನನ್ನ ಮೊಟ್ಟ ಮೊದಲನೇದು. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿವರೆಗೆ ನಮ್ಮ ಒಂದು ಆಡಳಿತದಲ್ಲಿ ಒಂದು ಮೋನೋಪೋಲಿಯಾಗಿ ಆಡಳಿತ ನಡೀತಾ ಇದೆ ನಮ್ಮ ಸಂಸ್ಥೆಯಲ್ಲಿ. ದಟ್ ಈಸ್, ಯಾರು ಅಧ್ಯಕ್ಷರಾಗ್ತಾರೆ ಅವರು ಒಂದು ಡಿಕ್ಟೇಟರ್ಶಿಪ್ ಹಂಗೆ ಬಿಹೇವ್ ಮಾಡಿ ಹೋಲ್ ಆಡಳಿತ ಮಂಡಳಿ ಜೊತೆಗೆ ತೊಗೊಂಡು ಹೋಗುವಂಥ ಕೆಲಸ ಆಗ್ತಾ ಇಲ್ಲ. ಅದಕ್ಕೆ ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಡಿಸೆಂಟ್ರಲೈಸೇಷನ್ ಆಫ್ ದಿ ಪವರ್, ಎಲ್ಲರಿಗೂ ಒಂದು ಕೌನ್ಸಿಲ್ ಸುಪ್ರೀಂ ಅಂತ ತಿಳ್ಕೊಂಡು ನಾವೊಂದು ಆಡಳಿತ ನಡೆಸಬೇಕಂತ ಈ ನಿಟ್ಟಿನಲ್ಲಿ ನಮ್ಮ ಈ ಸಂದರ್ಭದಲ್ಲಿ ಪ್ಯಾನೆಲ್ನ ಅನೇಕ ಸದಸ್ಯರು ಹಾಗೂ ಕಾಮ್ರೆಡ್ಡಿ ಹಿತೈಷಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.